உங்களுடைய ஜபத்துக்கான கண்டிப்பாக பதில் கொடுப்பார். அப்பா அப்பா எல்லா பாடங்களுக்குள்ள கண்டித்துறவு உத்தரவுகள் கொடுத்தாரு. என் தாட்டி ஜெபிச்சவுடனே இவரால் மகள் பிரார்த்தனை மாடி தட்சணவே உன்னதத்தின் அந்த ஊழிக்காரன் மூலமாக இந்த முந்தைய திருதே ஒரு சேவகர் முகாந்திரவாகி என் தாட்டை காப்பாத்தினார். தேவர் இவர மகளுக்கு காப்பாற்றிடு. அலேலியா 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 அலேலியா. அடுத்த லாஸ்ட் சக்தி கடையதாகி ஒரு கொனைய மக சக்தி மேன்மருவத்தூர் ஆதிபராசக்தியின் பெயரை சித்தினேன். மேன்மருவத்தூர் ஆதிபராசக்தி எசன சக்தி என்பதாக இட்டு அமெரிக்காவில் இருந்த ஒரே வாரத்துல அமெரிக்காத்த பிறந்த ஒன்னே வாரத்தில் அவன் டென்த் முடிச்சுட்டு பிளஸ் ஒன்னுக்கு போறான். ஆ வெட்டி அவர் இவர மத கடைய மகளும் அத்தனை முடிச்சு பிளஸ் ஒன்னுக்கு ஓடுத்தா இருந்தாரு. என்னுடைய எல்லா குழந்தைகளுமே இவர எல்லா மக்களும் கூட டென்த் வரைக்கும் அத்தனை தரகத்தை வரைக்கும் கேந்திரிய வித்தியாலயில கேள்வி சொல்லுங்க கூப்பிடுங்க.
ನನ್ನ ಡೇಟ್ ಸಿಗೋದು ಸ್ವಲ್ಪ ಕಷ್ಟ. ಉಂಗ ಪಾಸ್ಟರ್ ಫೋನ್ ಮಾಡಿದ್ರ ನಿಮ್ಮ ಪಾಸ್ಟರ್ ಸೇವಕರು ನಮ್ಮ ಸಭಾ ಪಾಲ್ಗೊಂಡು ಫೋನ್ ಮಾಡಿದ್ರೆ ಇಂತ ಸಭೆಯಲ್ಲಿ ಒಬ್ಬರು ವಿಶ್ವಾಸಿಯೋ ಇವರ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯು ಕೊರಂಗಿ ರೆಂಡು ಮೂರು ಪುದಿಯ ಆತ್ಮಗಳ ಕೂಪು ಬಂದ ಕನಿಷ್ಠ ಎರಡು ಮೂರು ಆತ್ಮಗಳನ್ನ ಕರ್ಕೊಂಡು ಬರ್ತಾರೆ. ಅವನಿಗೆ ಪಾಸ್ಟರ್ ಫೋನ್ ಮಾಡಿದ್ರ ಆ ರೀತಿಯಾಗಿ ನಿಮ್ಮ ಸಭಾ ಪಾಲಕರು ಇವರಿಗೆ ಫೋನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಡೇಟ್ ಅನ್ನು ನಿಗದಿಪಡಿಸಿ ಕೊಡ್ತೀನಿ. ಅಷ್ಟರೊಳಗಾಗಿ ನನ್ನ ಗಂಟಲು ಸರಿಯಾಗಿ ಸಾಧ್ಯ. ನಾನು ಹಾಡ್ತೇನೆ, ನಿಮ್ಮ ಸಹ ಹಾಡುವಾಗ ಮಾಡ್ತೇನೆ. ಪಾಠ ಬರ್ಲಿಗಳೇ, ಸೊ ಮುರುಗನ ದೇವಸ್ಥಾನ ನೀವು ನಾಗಗಳನ್ನ ಹಾಡ್ತಾ ಇದ್ರಲ್ಲ, ಡೆಲ್ಲಿ ಗಣೇಶ್ ಸಿನಿಮಾ ನಡಿಗರ್ ಅವ್ರಿಗೆ ಗುರು ನೀಡಿ ತಾನೆ. ಡೆಲ್ಲಿ ಗಣೇಶ್ ಸಿನಿಮಾ ನಟ ನಟ ಅವರ ಗುರುಗಳು ನೀವೇ ಅಲ್ವಾ? ಏರ್ಪೋರ್ಟ್ ಇರುವಂತ ತಾಯಪ್ಪನ ಎಂದೇ ಗುರು, ಏರ್ಪೋರ್ಟ್ ಅಲ್ಲಿ ಇದ್ದ ತಾಯಪ್ಪನವರೇ ನನ್ನ ಗುರುಗಳು ಎಂಬುದಾಗಿ ಎಪ್ರಿ ನಡೀತು ಸುಳಿ ಕೊಡ್ತಾನೋ ಬೀಜ ಅಡಿತು ಸುಳಿ ಕೊಡ್ಬಾರಿ, ಯಾವ ರೀತಿಯಾಗಿ ನಡೆಸಬೇಕು ಎಂಬುದಾಗಿ ಒಳದು ಹೇಳ್ಕೊಡ್ತಾ ಇದ್ರು. ನೀವು ಸಿನಿಮಾ ನಾವು ಟಾಪ್ ಸ್ಟಾರ್ ಆಗಿ ಕಾರಣ ತಾಯಪ್ಪನ ಈ ದಿನದಲ್ಲಿ ಸಿನಿಮಾ ರಂಗದಲ್ಲಿ ಒಬ್ಬ ಟಾಪ್ ಸ್ಟಾರ್ ಆಗಿ ಏನಾದ್ರೆ ಕಾರಣ ತಾಯಪ್ಪನವರೇ ಎಂಬುದಾಗಿ ಕೇಳ್ತೀವಿ. ಸನ್ ಟಿವಿ, ವಿಜಯ್ ಟಿವಿ ಪೇಪರ್ ಅಲ್ಲಿ ಫೇಸ್ ಬಗ್ಗೆ ನನಗೆ ಈ ವಸಂತ ಟಿವಿ, ವಿಜಯ್ ಟಿವಿ ಅನೇಕ ಟಿವಿಗಳಲ್ಲಿ ಫೇಸ್ಬುಕ್ ನಲ್ಲೆಲ್ಲ ಕೂಡ ಬಂದಿದ್ದಾರೆ. ಅದೇ ತಾಯಪ್ಪನ, ಅದೇ ತಾಯಪ್ಪನವರ ನೀವು ಎಂಬುದಾಗಿ ಸಾಮಾನ್ಯ ನಾನು ಹೌದು ಎಂಬುದಾಗಿ ಅವರನ್ನ ಎನ್ನ ಪತ್ತಿ ನಾನು ಸೊಲ್ಲೋದಕ್ಕೆ ಬರ ಎನ್ನ ಪತ್ತಿ ಸೊಲ್ಲೋದಕ್ಕೆ ಆಂಡವರನ್ನು ಅವ್ರು ಆಳ ಅವಕಾಶ ಅವಶ್ಯಕತೆ ಇವ್ರ ವಿಷಯವಾಗಿ ಹೇಳಿದ್ರೆ ಬೇರೆ ಒಬ್ಬ ವ್ಯಕ್ತಿ ದೇವರು ಕುಳಿಸಿದ್ರು. ಎಲ್ಲರಿಗೂ ಗೇಟ್ ಮುಗಿದು ಪ್ರಿನ್ಸಿಪಲ್ ಕೇಳ್ತಾರೆ ಅವ್ರಿಗೆ ಎನ್ನಯ್ಯ ವೇಣಮ್ಮ ಅಪ್ಪನೇ ಎಲ್ಲ ಕೇಳಿ ಮುಗಿದ ನಂತರ ಪ್ರಾಂಶುಪಾಲರು ಕೇಳಿದ್ರೆ ಅಯ್ಯ ನಿಮ್ಗೆ ಏನ್ ಬೇಕಾಗಿದೆ? ಅಡ್ಮಿಷನ್ ಮಾಡೋಣ, ನನ್ನ ಮಗನಿಗೆ ಒಂದು ಅಡ್ಮಿಷನ್ ಬೇಕಾಗಿದೆ ಎಂದಾಗಿ ಅವ್ರು ಕೇಳ್ಕೊಂಡ್ರು. 78% ನಾನು ಕೂತಿರಲಿಲ್ಲ, 78% ಇದ್ದವರಿಗೆ ನಾನು ಸೀಟ್ ಕೊಡೋದಿಲ್ಲ. 58% ಕೇಳ್ತಿರ್ಗಳೆ, 58% ಬಂದು ಕೇಳ್ತಿರಲ್ಲ, ನಾ ಎಲ್ಲಿ ಕೊಡ್ಬೇಕು ಅಂತಿದ್ದಾರೆ. ನಾನು ಯಾವ ರೀತಿಯಾಗಿ ಸೀಟ್ ಕೊಡ್ಲಿ ಮಾಡದೆ ಜಾಸ್ತಿ ಇಲ್ಲ, ನನ್ನ ಮಗ 58% ತಗೊಂಡಿರಲೇ ಜಾಸ್ತಿ ಹೆಚ್ಚು ಎಂಬುದಾಗಿ ಹೇಳಿದ್ರು. ಎನ್ನಯ್ಯ ಸೊಲ್ರಿಗೆ ಏನಯ್ಯ ಹೇಳ್ತಾ ಇದ್ದೀರಾ ನೀವು? ಎನ್ ಕುಟುಂಬ ಇರುತ್ತೆ ನನ್ನ ಸೊನ್ನೆ, ನನ್ನ ಕುಟುಂಬ ಇದ್ದ ಪರಿಸ್ಥಿತಿಯನ್ನು ಹೇಳಿದೆ. ಇಂದ ನೆಲೆಯಲ್ಲಿ ಪೈನ 58% ವಾಂಗ್ಲೇ ಜಾಸ್ತಿ ಈ ಪರಿಸ್ಥಿತಿಯ ನಡುವೆ ಕೂಡ ನನ್ನ ಮಗ 58% ಮಾಡಿರೋದೇ ಹೆಚ್ಚು. ನಾ ಇಪ್ಪ ಕ್ರಿಸ್ತುಗಳಿರ್ತೇನೆ, ಈಗ ನಾನು ಕ್ರಿಸ್ತನಲ್ಲಿದ್ದೇನೆ. ಏ ಮುಳು ಕುಟುಂಬ ಕ್ರಿಸ್ತುಗಳಿರುತ್ತೆ, ನನ್ನ ಸಂಪೂರ್ಣ ಕುಟುಂಬ ಕ್ರಿಸ್ತನಲ್ಲಿದೆ. ಜಯ ಕೊಡುಕ್ಕು ದೇವರು ಇಪ್ಪ ಏನ್ ಕೊಡೋರ್ತಾರೆ? ಜಯ ಕೊಡುವ ದೇವರು ಈಗ ನನ್ನೊಟ್ಟಿಗೆ ಇದ್ದಾರೆ. ಜಯತ್ತೆ ಕೊಡುವ ದೇವರು ಏನ್ ಕೊಡ ಮಾತ್ರ ಇಲ್ಲ, ಆ ಜಯ ಕೊಡುವ ದೇವರು ನನ್ನೊಳಗೆ ಮಾತ್ರವಿಲ್ಲ, ಬಳಿ ಕೂಡ ಇರ್ತಾರೆ, ನನ್ನ ಮಗನೊಟ್ಟಿಗೂ ಸಹ ಇದ್ದಾರೆ. ಇನ್ನು 58% 68% ಇಲ್ಲ, ಇನ್ನು 58-68% ಮಾತ್ರ ಅಲ್ಲ, 90% ಬಯ್ಯ ಮಾತ್ರ ವಾಗಿ ಪಾಸ್ ಕೊಡುವ 90% 99% ಶೇಕಡ ಪಾಸ್ ಆಗ್ತಾನೆ. ಹೇಳಿ ಸ್ಟಾಂಪ್ ಕೊಟ್ಟು ಕೈಯಂತ್ರ ನಾನು ಹೋಗ್ತಾನೆ, ಬರ್ಬೇಕಾದ್ರೆ ಬಂದು ಸ್ಟಾಂಪ್ ಮಾಡಿ ಸೈನ್ ಮಾಡಿ ಕೊಟ್ಟು ಬಿಡ್ತೇನೆ. ಎಷ್ಟು ಬರಲಾಗಿ ಅಡ್ಮಿಷನ್ ಪಿನ್ನೆ ಎಷ್ಟು ನಾಮದಲ್ಲಿ ಕೇಳ್ತೀನಿ ಅಡ್ಮಿಷನ್ ಕೊಡಿ ಅಂತ ಕೇಳಿದೆ. ನಾನು ಕೇಳ್ತ ಧೋರಣೆ ಬರ್ತಾರ ನೀವು ಇವರು ಕೇಳಿದ ವೀಕೆಂಡ್ ನೋಡಿದ ತಕ್ಷಣ ತಕ್ಷಣ ಸೀಟ್ ಹಿಡಿದ ಪಿಟ್ಟಿನಲ್ಲಿ ಕೈ ಹೋಗುತ್ತಾರೆ. ಹೊರಗಡೆ ಬಂದ್ರೆ ಏನೋ ಸಣ್ಣ ರೆಂಡು ಫ್ರೆಂಡ್ಸ್ ನಿಕ್ಕಿರಂಗೆ, ಇವರ ಮಗನ ಇಬ್ಬರು ಸ್ನೇಹಿತರು ಹೊರಗೆ ನಿಂತಿದ್ದಾರೆ. 74% 76% ತೆಗೆದುಕೊಂಡು ಅಡ್ಮಿಷನ್ ಸಿಗದೆ ಹೊರಗೆ ನಿಂತಿದ್ದಾರೆ ಇವರ ಮಗನ ಫ್ರೆಂಡ್ಸ್. ಸಣ್ಣ ಸ್ವಲ್ಪ ಆಗ ಇವರ ಮಗ ಫ್ರೆಂಡ್ಸ್ ಹೇಳ್ತಿದ್ದಾನೆ, ಅಪ್ಪ ಅವ್ರಿಗೆ ಏಜ್ ಉಮ್ಮಿಡಿ ಅವ್ರ ಪವರ್ಫುಲ್ ಅಪ್ಪ ಪವರ್ಫುಲ್ ನಮ್ಮ ಯಾರಪ್ಪನೋ ನಮ್ಮ ಅಪ್ಪ ಅಂತ ಹೇಳೋ, ನಮ್ಮ ಯೇಸಪ್ಪ ಅಂತ ಹೇಳೋ. ಯೇಸು ಕೃಷ್ಣ ಅಂಗೀಕರಿಸ್ಕೊಳ್ತೀಯ? ಸರಿಪ ಅಣ್ಣ, ಸರಿಪ ಅಂದ್ರು ಮುಂಗಡ ಜ್ಞಾನ ಸ್ನಾನ ಶಕ್ತಿ ಜೀವನ ಮಾಡೋಣ ಕಟ್ಟಿ ಎಷ್ಟು ಲಕ್ಷ ಕೋಟಿ ಸಿಕ್ಕಿದರೆ ಸರಿ, ಅಂತ ಲಕ್ಷಗಳು ಕೋಟಿಗಳು ಕುಡಿಕ ಮುಗಿಯಾದ ಸಂತೋಷಕ್ಕೆ ಸಮಾಧಾನ ಕಾಂಡ ಎಂಗಳಿಗೆ ಕೊಟ್ಟಿದ್ದಾರೆ. ಲಕ್ಷ ಕೋಟಿ ಸಂತೋಷ ಸಮಾಧಾನ ಉಚಿತವಾಗಿ ಕೊಟ್ಟಿದ್ದಾರೆ. ಅದಕ್ಕಪ್ಪ ಸಣ್ಣ
அவன் ஞானஸ்தானம் எடுத்து அதன் நந்தர இவர மகன் தீக்ஷாஸ்தானம் தெரிந்துகொண்டு சக்தி ஸ்டீபனாக மாறினார். ಪ್ರತಿದಿನ ಟ್ರಿಕ್ಸ್ ಮಾಡಿ ಅಭ್ಯಾಸ ತೆಗೆದುಕೊಂಡು ಒಳ್ಳೆ ನಿದ್ದೆ ಬರ್ತಾ ಇದ್ದಾರೆ. ತಲೆ ಸ್ವಲ್ಪ ಲೇಸ್ ಹಾಗೆ ಸ್ವಲ್ಪ ಅಲ್ಲಾಡಬೇಕು, ಆದ್ರೆ ನಿದ್ರೆ ಬರೋದು. ಪ್ರತಿದಿನ 4-5 ಪ್ಯಾಕೆಟ್ ಸಿಗರೇಟ್ ಸೇರ್ತಾ ಇದ್ರು. ಅಂತ ನೆನಪೆ ಇಲ್ಲದಕ್ಕೆ ಅಡಿಮೆಯಾಗಿ ದೇಶದಲ್ಲಿ ಎಷ್ಟೋ ಜನ ಹೊಗೆ ಸೊಪ್ಪಿಗೆ ಗುಟ್ಕಾ ಮಧು ಜರ್ತಾಗಳಿಗೆ ಬೀಡಿ ಸಿಗರೇಟ್ಗೆ ದಾಸರಾಗಿದ್ದಾರೆ. ಶರೀರ ಇದೆ, ದೇವರು ಕೊಟ್ಟಿರ್ತಕ್ಕಂಥ ಶರೀರವು ಇದು. ನೀವು ಜೀವವುಳ್ಳ ದೇವರುಡೆಯ ಆಲಯವಾಗಿ ಇರ್ತೀರಿ, ನೀವು ಜೀವವುಳ್ಳ ದೇವರ ಆಲಯಗಳಾಗಿದ್ದೀರಿ. ಅವುಗಳ ಆದಿ ಆತ್ಮ ಶರೀರ ಮುಡುವುದನ್ನು ಕರ್ತನಾಗಿ ಯೇಸು ಕ್ರಿಸ್ತ ಬರುವುದು ಕುತ್ತಮತ್ತರಾಗಿ ಇರ್ಕೊಂಡಾಗ ಕಾತುಕೊಂಡಿರಲಾಗ. ನಿಮ್ಮ ಪ್ರಾಣ ಆತ್ಮ ಶರೀರ ಎಲ್ಲೂ ಕೂಡ ಕರ್ತನ ಬರೋದರಲ್ಲಿ ಯಾವ ದೋಷವಿಲ್ಲದಾಗಿ ಕಾಣಿಸಲ್ಪಡುವ ಹಾಗೆ ಕಾದುಕೊಳ್ಳಿರಿ. ಪ್ರತಿಯೊಂದು ಅಂಗಾಂಗಗಳು ಪರಿಶುದ್ಧವಾಗಿರಬೇಕು. ಕಣ್ಣು, ಕಾದು, ಮೂಕು, ವಾಯಿ, ನಾಕು, ಹೃದಯ, ಕೈ, ಕಾಲು ಎಲ್ಲ ಪರಿಶುದ್ಧ ಇರ್ತಾರೆ. ಕಣ್ಣು, ಕಾಲು, ಕೈ, ಕಾಲು, ಬಾಯಿ, ಮೂಗು ಎಲ್ಲರದೇ ಎಲ್ಲವೂ ಕೂಡ ಪರಿಶುದ್ಧತೆಯಲ್ಲಿ ಕಾಣಲ್ಪಡಬೇಕು. ಕಣ್ಣು ತಪ್ಪು ಮಾಡಿದ, ಕಣ್ಣು ತಪ್ಪು ಮಾಡಿದ ರೋಟ್ ಹೋರೋರ ಬಂದ ಎಕ್ಸ್ರೇ ಕಣ್ಣಿ ಬರ್ತಾ ರೋಟಲ್ಲಿ ಹೋಗುದ್ರ ಹೆಣ್ಣು ಮಕ್ಕಳ ಕೆಟ್ಟ ದೃಶ್ಯ ನೋಡಿಗೆ ಕಣ್ಣು ಹೇಳ್ತಾ ಇದೆಯಾ? ಸಂಜೆ ಆದ್ರೆ ಕುಡಿಯಲಿಕ್ಕೆ ಬಾಗಿ ಕರ್ಕೊಂಡು ಹೋಗ್ತಾ ಕಾಲನ್ನು ಕತ್ತರಿಸು. ಅಂಗಗಳ ಪರಿಶುದ್ಧ ಮಾಡ್ತಾರ, ಶರೀರದಲ್ಲಿರುವ ಒಂದೊಂದು ಅಂಗಗಳಲ್ಲಿ ಕೂಡ ಪರಿಶುದ್ಧತೆ ಕಾಣಲ್ಪಡಬೇಕು. ಕರೆಗೆಟ್ಟವರು ಬೆಳಗಿಲ್ಲ, ಅದರ ಮಗ ಸಮಾಧಾನದೊಡೆ ಸನಿದಂತೆ ಕಾಣಿ ಜಾಗ್ರತೆಯಾಗಿ ಇರುತ್ತೇವೆ. ನೀವು ದೋಷವಿಲ್ಲದವಾಗಿ ದೋಷಗಳಾಗಿ ದೇವರ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಪಾಪದ ಕರೆ ಇಲ್ಲದವರಾಗಿ ಬೆಳಗಿಲ್ಲ, ಯಾವ ದೋಷವಿಲ್ಲದವರಾಗಿ ಸಮಾಧಾನದೊಡೆ ಸಮಾಧಾನದೊಟ್ಟಿಗೆ ಪುರುಷನ ಕೂಡ ಸಂಡೆ ಕೊಟ್ಟು ಪೊಂಡಾಟಿ ಕೂಡ ಸಂಡೆ ಕೊಟ್ಟು ಮಾಮನಾರ ಮಾಮಿಯಾರು ಕೂಡ ಸಂಡೆ ಕೊಟ್ಟು ಎದುರು ಸಂಡೆ ಕೊಟ್ಟು ಕಾಣಿ ಕೂಡ ನೀನು ಎದುರುಗಳ ಮನೆಯೊಟ್ಟಿಗೆ ಅಕ್ಕಪಕ್ಕದ ಮನೆಯೊಟ್ಟಿಗೆ ಗಂಡನ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಈ ಜಗಳ ಮಾಡಿಕೊಂಡು ಬಂದು ಕಾಣಿಕೆ ಆಗತಕ್ಕಂಥ ಅವಶ್ಯಕತೆ ಇಲ್ಲ, ಹಿಂದಿರುಗಿ ಹೋಗು. ಸಮಾಧಾನದೋಡೆ ಇಲ್ಲ, ನಾವೆಲ್ಲರೊಟ್ಟಿಗೂ ಕೂಡ ಸಮಾಧಾನದೊಟ್ಟಿಗೆ ಇರಬೇಕು. ನಾಮ ಸ್ವರದ ಅವನಿಗೆ ಕೇಳ್ತ ಆಗಲೇ ನಾವು ಹೇಳುವುದನ್ನು ಅವನು ಕೇಳಿಸಿಕೊಳ್ತಾರೆ. ಯೇಸು ಕ್ರಿಸ್ತ ನಿಜವಾದ ಪ್ರೀತಿ ನೀವು ಪ್ರಕಟಪಡಿಸಬೇಕು. ಯಾರು ಕೂಡದೆ ಯಾರು ಕೂಡ ನಿಮ್ಮನ್ನು ನೋಡಬಾರದು. ಉಂಗಳಿಗುಳ್ಳ ವಾಸ ಮಾಡುವ ವಾಸ ಮಾಡುವ ಯೇಸು ಕ್ರಿಸ್ತನನ್ನು ನೋಡಬೇಕು. ಮುಕ್ಕಾಲು ಮಾರ್ಕ್ಸ್ ಜನ ಆ ರೀತಿಯಾಗಿದ್ದಾರೆ. ಬರೋಣಕ್ಕೆ ನಾವು ಸಿದ್ಧವಾಗಬೇಕಾಗಿದೆ. ಕತ್ತರಿಗಾಗಿ ದಾರಿಯನ್ನು ಸಿದ್ಧ ಮಾಡಿ, ದೇವರನ್ನು ಸಂಧಿಸುವ ಎದುರುಗಳು ಹಾಗೆ ದಾರಿಯನ್ನು ಸಿದ್ಧ ಮಾಡು. ನೀ ಆಯತ್ತ ಮಾಡಿ, ನೀನು ಸಿದ್ಧ
ಸಿದ್ಧವಾಗು ಇತರರನ್ನು ಸಿದ್ಧ ಮಾಡು ಅದು ಎಪ್ಪಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಇನ್ನೊಂದು ಸೆಷನ್ ನಿಮ್ಮ ಸಂಗಡ ಹೇಳ್ತೇನೆ. ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಅತಿಶಯಗಳನ್ನು ಮಾಡುವ ದೇವರು ನಮ್ಮ ದೇವರು. ಯೇಸುವನ್ನು ಎದುರಿಸಿದ ನನಗೆ ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿರುವುದಾದ್ರೆ ನಿನಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ಪ ನಾನು ಚಿಕ್ಕಪ್ಪ. ನನಗೆ ಅಪ್ಪ ನಿಮಗೆ ಚಿಕ್ಕಪ್ಪ. ಉಂಗಳಿಗೆ ಅಪ್ಪ ತಾನೇ. ನಿಮಗೂ ಅಪ್ಪ ತಾನೇ. ಉಂಗಳಿಗೆ ಅಪ್ಪ ತಾನೇ. ನಿಮಗೂ ಅಪ್ಪ ತಾನೇ. ಖಂಡಿತವಾಗಲು ದೇವರು ಮಾಡುತ್ತಾನೆ. ಭದ್ರಾವತಿ ಎಲ್ಲರಿಗೂ ದೇವರು ಮಾಡುತ್ತಾನೆ. ಸ್ವರ್ಗಕ್ಕೆ ನರಕಕ್ಕೆ ಮುಂಭಾಗ ವೈಕರಿ. ಸ್ವರ್ಗವನ್ನು ನರಕವನ್ನು ನಿಮ್ಮ ಮುಂದೆ ಇಡುತ್ತಿದ್ದೆ. ಆಶೀರ್ವಾದಕ್ಕೆ ಸಾರ್ವತ್ಯ ಮುಂಭಾಗ ವೈಕರಿ. ಆಶೀರ್ವಾದ ಶಾಪವನ್ನು ನಿಮ್ಮ ಮುಂದೆ ಇಡುತ್ತೇನೆ. ವಿಪತ್ತು ದುರ್ಮತಿ ಮುಂಭಾಗ ವೈಕರಿ. ಒಳ್ಳೆಯದನ್ನು ಕೆಟ್ಟದನ್ನು ನಿಮ್ಮ ಮುಂದೆ ಇಡುತ್ತೇನೆ. ಯಾವ್ದು ಬೇಕು? ಸ್ವರ್ಗ ಮಾಡುವ ನರಕ ಮಾಡುವ. ಸ್ವರ್ಗ ಬೇಕ ನರಕ ಬೇಕ? ಇಂಬ ಮಾಡುವ ತುಂಬ ಮಾಡುವ. ಒಳ್ಳೆಯದು ಬೇಕು ಕೆಟ್ಟದ್ದು ಬೇಕು? ಆಶೀರ್ವಾದ ಮಾಡುವ ಸಾಲ ಮಾಡುವ. ಆಶೀರ್ವಾದ ಬೇಕು ಶಾಪ ಬೇಕು? ಅಷ್ಟು ಜನರಿಗೆ ಫೋನ್ ಮಾಡಿ. ಒಂದು ವೇಸ್ಟ್ ಪಕ್ಕದಲ್ಲ ನಿಮ್ಮ ಎದುರುಗಡೆ ಅಕ್ಕಪಕ್ಕದ ಮನೆಯಲ್ಲಿ ಯಾರು ಬರದೇ ಇರಬಹುದಲ್ಲ ಅವ್ರನ್ನ ಫೋನ್ ಮಾಡಿ ಉದ್ಯೋಗ ಅವರೆಲ್ಲರಿಗೂ ಫೋನ್ ಮಾಡಿ ಯಾವ್ದಾದ್ರು ರೀತಿ ಬರ್ಲಿಕ್ಕೆ ಹೇಳ್ರಿ. ಕೈ ಹಚ್ಚಿ ಕೈ ಹಿಡಿದುಕೊಂಡು ಹಾಗೆ ದರದರನ್ನ ಎಳ್ಕೊಂಡ್ಬಂದ್ಬಿಡ್ರಿ. ಎದುರುಗಡೆ ಮನೆ ಅಕ್ಕಪಕ್ಕದ ಮನೆಗಳಲ್ಲಿ ಅನ್ಯ ಜಾತಿ ಸಂಬಂಧಗಳನ್ನು ಕರ್ಕೊಂಡ್ಬರ್ರಿ. ಬರೀ ಮೇಲೆ ಬರಬಾರದು. ಆತ್ಮ ಕೊಡ ಕೈಯೊಟ್ಟು ಕೈಯಲ್ಲಿ ಅನೇಕ ಆತ್ಮಗಳಿಗೆ ಕೊಡ್ತಾರೆ. ದೇವರ ಬರುವ ಬರಡವರೆಗೂ ಬರೀ ಕೈಯಲ್ಲಿ ಸಂಧಿಸಬಾರದು. ಆತ್ಮಗಳೋಡ ಕೈ ತುಂಬ ಆತ್ಮಗಳೊಟ್ಟಿಗೆ ದೇವರ ಸಂಧಿಸಬೇಕು. ಅದಕ್ಕಾಗಿ ಪುಸ್ತಕಗಳಲ್ಲಿ ಪ್ರಯೋಜನವಾಗುವುದು. ತಮಿಳಿನಲ್ಲಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ತೆಲುಗಿನಲ್ಲಿ ಕೂಡ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಇಲ್ಲ ಬೈಬಲ್ ಕೂಡ ದೀರ್ಘ ದರ್ಶನ ಪುಸ್ತಕಂ ಹಾಗೆ ಪ್ರವಾದ ಒಂದು ಪುಸ್ತಕ ಲೋಕದಲ್ಲಿ ಯಾವುದು ಕೂಡ ಸತ್ಯವಾದ ಹಾಗೆ ಬೈಬಲ್ ಸೊಲ್ಲಪಟ್ಟ ಒಂದೊಂದು ಅಪ್ಪಿಯೇ ನಡೆದಿರ್ತಿ ನೆರವೇರಿಯ ದೀರ್ಘ ದರ್ಶನ ಮೂರು ಪಾಠಿಕ ಆಧಾರದ ಬೈಬಲ್ನಲ್ಲಿ ಹೇಳಿದ ಅನೇಕ ಪ್ರವಾದ ನಡೆದು ಹೋಗಿ ನಡೆದು ಹೋಗಿದ್ರು ಅನೇಕ ಪ್ರವಾದ ಮೂರು ಭಾಗಗಳಾಗಿ ಪುಸ್ತಕದಲ್ಲಿ ಬರೆದಿದ್ದೇವೆ. ಬೈಬಲ್ ಗೀಡಿನ ಎದುವೇ ಇಲ್ಲ. ಅರಿಯ ವೇದಂ ಅರಿಯ ವೇದ್ಯ ವೇದ ಪುತ್ರಿಕೆ ತಿಳಿದುಕೊಳ್ಳಬೇಕಾಗಿರುವ ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾಗಿರುವ ಸಂಗತಿಗಳನ್ನು ತಮಿಳು ಪುಸ್ತಕ ಅಡಿಪಡೆ ಪರಿಶುದ್ಧ ವೇದ ಹೇಮಂತ ಈ ದಿನದಲ್ಲಿ ಕಾಣುವ ವಿಜ್ಞಾನಕ್ಕೆ ಆಧಾರ ಸತ್ಯ ವೇದವೇ ಎಂಬುದಾಗಿ ವಿಜ್ಞಾನ ಕಂಡುಪಿಡಿಯುವುದು ಪರಿಶುದ್ಧ ವೇದ ಹೇಮಂತ ಆಧಾರ ಅನೇಕ ವೈಜ್ಞಾನಿಕ ಕಂಡು ಹಿಡಿಯುವಿಕೆಗಳಿಗೆ ಸತ್ಯ ವೇದವೇ ಆಧಾರ ಎಂಬುದಾಗಿ ಅರಸಿಯ ಸಿದ್ಧಾಂತಗಳಿದೆ. ಕಮ್ಯುನಿಸಂ ಸೋಷಿಯಲಿಸಂ ಡೆಮಾಕ್ರಸಿ ಪೊದೂರಿಕೊಳ್ಳಿ ಅತ್ತನೆಗೂ ಮೂಲ ವಿತ್ತಾಗುತ್ತೆ ಪರಿಶುದ್ಧ ವೇದಾಗಮ ಅನೇಕ ದೇಶಗಳ ಕಾನೂನುಗಳಿಗೆ ಆದರೆ ಡೆಮೋಕ್ರಸಿ ಎಲ್ಲವೂ ಕೂಡ ಆಧಾರ ಸತ್ಯ ವೇದವೇ ಆಗಿದೆ ಎಂಬುದಾಗಿ ನಾಟುಡಿಯ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ಮೂಲ ವಿತ್ತಾಗುತ್ತೆ ಪರಿಶುದ್ಧ ವೇದಾಗಮ ಅನೇಕ ದೇಶಗಳ ಕಾನ್ಸ್ಟಿಟ್ಯೂಷನ್ಗೆ ಸತ್ಯ ವೇದವೇ ಆಧಾರವಾಗಿದೆ ಎಂಬುದಾಗಿ ನಾಟು ಸುಪ್ರೀಂ ಕೋರ್ಟ್ ಲಾ ಮೂಲ ವಿತ್ತಾಗುತ್ತದೆ ಪರಿಶುದ್ಧ ವೇದ ಅನೇಕ ದೇಶಗಳ ಸುಪ್ರೀಂ ಕೋರ್ಟ್ನ ಲಾಗಳಿಗೆ ಸತ್ಯ ವೇದವೇ ಆಧಾರವಾಗಿದೆ ಎಂಬುದಾಗಿ ಸತ್ಯ ವೇದಗಳನ್ನ ದೈವದ ಕುರಿಚು ಎಳೆದುಕೊಂಡಿದೆ. ಬೇರೆ ವೇದಗಳೆಲ್ಲ ದೇವರ ಕುರಿತಾಗಿ ಹೇಳಲ್ಪಟ್ಟಿದೆ. ದೈವವೇ ತನ್ನ ಕುರಿಚು ಎಳೆದ ಒರೇ ಪುಸ್ತಕ ಬೈಬಲ್ ಹಂಚನ್ನು ಕಂಡುಹಿಡಿಯುವಾಗ ಅದು ಮುದ್ರಿಸಲ್ಪಟ್ಟ ಮೊದಲನೇ ವಾಕ್ಯ ಅದು ಸತ್ಯವೇದಕ್ಕೆ ಸಂಬಂಧಪಟ್ಟದ್ದು. ಚಂದ್ರನಿಗೆ ಗಂಡಿರ್ಬೇ ಅಂತಂದು ಮೊದಲನೇ ಬೇಸಪಟ್ಟ ವಾರ್ತೆ ಬೈಬಲ್ ವಾರ್ತೆ. ಚಂದ್ರನಿಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಮೊದಲನೇದಾಗಿ ಉಪಯೋಗಿಸಿದ ಶಬ್ದ ಬೈಬಲ್ಗೆ ಸಂಬಂಧಪಟ್ಟ ಶಬ್ದ. ಬೈಬಲ್ನ ಸೊಲ್ಲಪಡ್ಕಲ್ಲ ಹೋಗಿ ನಡಕಲ ಕಟ್ಟಿಕದೆ ಅಪ್ಪಿ ನಿರೂಪಿಸಿದಕ್ಕಾಗ ಬೈಬಲ್ ಅಲ್ಲಿ ಹೇಳಿದ್ದು ಯಾವುದು ಕೂಡ ನಡೆಯಲ್ಲ ಅದೆಲ್ಲ ಕೂಡ ಸುಳ್ಳು ಎಂಬುದಾಗಿ ಹೇಳುವಾಗ ನಿರೂಪಿಸುವುದಕ್ಕಾಗಿ ಪಲ ದೇಶಗಳಿಗೆ ಹೋಗಿ ಪಲ ವರ್ಷಗಳ ಆರಾಯಿಕೆಗಳನ್ನ ಪಡ್ಡಾಂಗ ಅನೇಕ ದೇಶಗಳಿಗೆ ಅನೇಕ ದಿನ ಅನೇಕ ಅನ್ವೇಷಣೆಗಳನ್ನು ಮಾಡಿದರು. ಅತ್ತನ ಆರಾಯಿಕೆ ಬರೆದಿ ಅಷ್ಟು ಅನ್ವೇಷಣೆಗಳ ನಂತರ ಬೈಬಲ್ ಸೊಲ್ಲಪಟ್ಟದ್ದು ಎಲ್ಲಾಮೇ ಉಮ್ಮೆ ಸತ್ಯ ಮರಣ ಹಿಸ್ಟ್ರಿ ಎಂದು ಏರ್ಪಿಕೊಂಡು ಬೈಬಲ್ ಹೇಳಿದ
ಎಲ್ಲವೂ ಸತ್ಯ, ಅದೆಲ್ಲವೂ ಚರಿತ್ರ ರೂಪವಾಗಿ ಸತ್ಯವಾಗಿದೆ ಎಂಬುದಾಗಿ ಅವರೇ ಕ್ರಿಸ್ತನ ಅಂಗೀಕರಿಸಿಕೊಂಡು ಕ್ರೈಸ್ತರಾಗಿ ಬದಲಾಗಿದ್ದಾರೆ. ಎಲ್ಲವನ್ನು ಕೂಡ ಆಧಾರದ ಅಡಿಯಲ್ಲಿ ಬಂದಿದ್ದೇನೆ. ಅರಿಯ ವೇದಂ, ಅರಿಯ ವೇದ್ಯ ವೇದಂ, ಅರಿತುಕೊಳ್ಳಬೇಕಾದಂತಹ ರೀತಿ ಮತ್ತು ಅರಿಯಬೇಕಾದಂತಹ ಕಾರ್ಯಗಳು, ವಿಜ್ಞಾನಮಂ, ವಿಜ್ಞಾನವು ಮತ್ತು ವೇದವು ಕೈಮೊಳ ಸೊಲ್ಲಪಟ್ಟ ಒಂದೊಂದು ನೆರವೇರಿಸುತ್ತದೆ. ನೆರವೇರಿಯ ದೀರ್ಘ ದರ್ಶನಗಳು ಮೂರು ಪಾಠ ಆಗಿರುತ್ತೆ. ಹೇಳಲ್ಪಟ್ಟ ಒಂದೊಂದು ಮಾತುಗಳು ಹಾಗೆ ನೆರವೇರಲ್ಪಟ್ಟಿದೆ. ವೇದಮ ವಿಜ್ಞಾನಮ ಉದ್ಯಮ ಕೊಟ್ಟಿದೆ. ವೇದ ವಿಜ್ಞಾನವಾದ ಪುಸ್ತಕ ಹಾಕಲ್ಪಟ್ಟಿದೆ. ಎಲ್ಲಕ್ಕೆ ಆಧಾರದೊಡೆಯುತ್ತೆ, ಎಲ್ಲ ಕೂಡ ಆಧಾರದೊಡೆಗೆ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇದುವರೆಗೆ ಸೊನ್ನದ ನಡೆದಿರುತ್ತೆ, ಇದುವರೆಗೂ ಹೇಳಿದ್ದು ನಡೆದಿದೆ. ಇನ್ನು ಏನು ನಡೆಯುತ್ತೆ ಆಂಡವರು ಸೊಲ್ಲಿರ್ತಾರೋ, ಇನ್ನು ಮುಂದೆ ಏನು ನಡೆಯುತ್ತದೆ ಸಂಭವಿಸುತ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಇವ ನಡೆದಿತ್ತು, ಅದೆಲ್ಲವೂ ಈಗ ನಡೆಯುತ್ತಾ ಇದೆ. ಆಂಡವರಿಗೆ ಬರಿ ಮಿಗ ಮಿಗ ಸಮೀಪವಾಗಿ ಇರ್ತಕ್ಕದ್ದು, ದೇವರ ಬರಣ ಅತಿ ಅತಿ ಸಮೀಪವಾಗಿದೆ. ಆಂಡವರಿಗೆ ಬರಿ ಮುನ್ನಡಿ ಎಲ್ಲ ನಡೆಕೋ, ದೇವರ ಬರಣಕ್ಕೆ ಮುಂಚೆ ಏನೆಲ್ಲ ಸಂಭವಿಸುತ್ತದೆ ಎಲ್ಲಕ್ಕೆ ಯೇಸು ಕ್ರಿಸ್ತನ ಎರಡನೇ ಪುಸ್ತಕ ಕೊಟ್ಟಿದೆ. ಇದೆಲ್ಲವೂ ಕೂಡ ಯೇಸು ಕ್ರಿಸ್ತನ ಎರಡನೇ ಬರಣ ಎಂಬುದಾಗಿ ಪುಸ್ತಕ ಬರೆದಿದೆ. ಈ ಲೋಕ ನಾಶವಾಗಲಿಕ್ಕಿದೆ, ಅಗ್ನಿ ಕರೆಯಾಗಿಕ್ಕಪಟ್ಟಿರುತ್ತದೆ, ಇವೆಲ್ಲ ಕೂಡ ಅಗ್ನಿಗೆ ಆಹುತಿ ಆಗುವ ಹಾಗೆ ಇಡಲ್ಪಟ್ಟಿದೆ. ಭೂಮಿ ಎಲ್ಲಾ ಎರಿಚಿನ ಅಗ್ನಿನಾಲ್ ಅಳಿಯೂ, ಭೂಮಿ ಎಲ್ಲವೂ ನನ್ನ ಬೆಂಕಿಯಿಂದ ದಹಿಸಿ ನಿರ್ನಾಮವಾಗಲಿಕ್ಕಿದೆ. ಚಪ್ಪನಿಯ ಮೂರು ಎಟ್ಟು ಸುರಿದೆ, ಚಪಾನಿಯ ಪುಸ್ತಕ ಮೂರು ಎಟ್ಟು ಹೇಳಲ್ಪಡುತ್ತದೆ. ಇದನ್ನ ಸೊಲ್ಲಪ್ಪ, ಇದನ್ನು ಇವರು ಹೇಳ್ತಾ ಇಲ್ಲ, ನಾಸಾ ವಿಜ್ಞಾನಿಗಳು ಸೊಲ್ಲಾರೆ, ನಾಸಾದ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಭೂಮಿ ಸೂರ್ಯನ ಸುತ್ತಿ ಕೂಡಿಯ ಕಾಂತ ಪುಯಲ್, ಸೂರ್ಯನ ಸುತ್ತಲಿರ್ತಕ್ಕಂಥ ಕಾಂತ ಶಕ್ತಿ, ಪಲ ಲಕ್ಷ ಮಿನ್ ಅಳಿತದೊಳಗೆ ಭೂಮಿಯ ಸುಟ್ಟು ಸಾಂಬಲ್ ಹಾಕಬಹುದು. ಅನೇಕ ಲಕ್ಷಾಂತರ ತರಾಂಗಗಳ ಶಕ್ತಿಯೊಟ್ಟಿಗೆ ಭೂಮಿಯನ್ನು ಸಂಧಿಸಿ ಸುಟ್ಟು ಅದು ನಾಶ ಮಾಡಲಿಕ್ಕಿದೆ. ನಾಸಾವಿಯ ರಿಪೋರ್ಟ್ ಒಳ ಫೋಟೋಸ್ ಒಡೆ ತಿಳಿ, ನಾಸಾ ವಿಜ್ಞಾನಿಗಳ ರಿಪೋರ್ಟ್ಸ್ ಒಳ ಫೋಟೋಗಟ್ಟಿಗೆ ಪುಸ್ತಕ ಹಾಕಲ್ಪಟ್ಟಿದೆ. ಎಲ್ಲಕ್ಕೆ ಆಧಾರ ತಿಳಿ, ಎಲ್ಲ ಕೂಡ ಆಧಾರಗಳಿಗೆ ಪುಸ್ತಕದಲ್ಲಿ ಹಾಕಿದ್ದೇನೆ. ಇದು ಸಂಬಂಧ ಪೇಪರ್ ಬಂದ ರಿಪೋರ್ಟ್ಸ್, ಸಂಬಂಧವಾಗಿ ಪೇಪರ್ನಲ್ಲಿ ಬಂದ ರಿಪೋರ್ಟ್ಸ್ ಗಳ ಪುಸ್ತಕಗಳು ಎಲ್ಲಕ್ಕೆ ಆಧಾರ, ಆ ಚಿತ್ರದೆಲ್ಲವೂ ಆಧಾರದೊಡಿಗೆ ಹಾಕಲ್ಪಟ್ಟಿದೆ. ಆಂಡ ಬರೀ ನಾವು ಆಯತ್ತ ಪಡೋ, ದೇವರ ಬರವಣಿಗೆ ನಾವು ಕೂಡ ಸಿದ್ಧವಾಗಬೇಕಾಗಿದೆ. ಆಯತ್ತ ಪಡ, ಇತರರನ್ನು ನಾವು ಸಿದ್ಧ ಮಾಡಬೇಕಾಗಿದೆ. ಕಾಲವನ್ನು ತಡ ಮಾಡಲು ಇಪ್ಪ ಮದ್ರಾಸ್ ಬಾಯಿಕೂಡಿಯ ವೇಯ್ ಎವಳು ತಿಳಿಮಾ, ಈಗ ಮದ್ರಾಸ್ ಪಟ್ಟಣದಲ್ಲಿ ಬಂದಂತ ಬಿಸಿಲು ಎಷ್ಟು ತಾಪ ಬಂತು, ಶಾಪ ತಾಪ 112 ಡಿಗ್ರಿ, 112 ಡಿಗ್ರಿ ಸೆಲ್ಸಿಯಸ್. ನಾಮಕಲ್ಲ 118 ಡಿಗ್ರಿ, ನಾಮಕಲ್ಲ ಪತ್ರದ ಸ್ಥಳ 118 ಡಿಗ್ರಿ ತಾಪ, ವೇಲೂರಿನ 119 ಡಿಗ್ರಿ, ವೇಲೂರಿನಲ್ಲಿ 119 ಡಿಗ್ರಿ, ತಿರುಪತಿ 120 ಡಿಗ್ರಿ, ತಿರುಪತಿ 120 ಡಿಗ್ರಿ ತಾಪ. ಇದು ಒಳ್ಳೆ ಆರಂಭ, ಇದು ಬೇರೆ ಆರಂಭವಷ್ಟೇ. ರೋಡಿನಲ್ಲಿ ನಡೆದು ಹೋಗುವ ಹಾಗೆ ಮುದುರಿಕೊಂಡು ಬೀಳುತ್ತಾನೆ, ಚರ್ಮ ಕ್ಯಾನ್ಸರ್ ಬರುತ್ತದೆ. ಆಂಡವ ಎಲ್ಲಕ್ಕೂ ಮುಂದುವರಿತಾರೆ, ದೇವರು ಎಲ್ಲರಿಗೂ ಮುಂಚಿತವಾಗಿ ಮುಂತಿಳಿಸಿದ್ದಾರೆ. ದೇವರ ಬರವಣಿಗೆ ನಾವು ಸಿದ್ಧವಾಗಬೇಕು. ಕಾಲವನ್ನು ಸಲ್ಲದೆ, ಕಾಲವನ್ನು ತಡ ಮಾಡದು, ಅವಸರ ಅರೆಯುವವರ್, ಅವಸರ ಅರೆಯುವವರ್, ಒಂದು ಅವಸರದ ಒಂದು ಕೂಗು, ಕಾಲವನ್ನು ಸಲ್ಲದೆ, ಕಾಲವನ್ನು ತಡ ಮಾಡುದು. ತುಂಬಾ ಅವಸರಮಾನ ಜನರೆಲ್ಲ ನಾವು ಬಹಳ ಅವಸರವಾಗಿ ಜನರೆಲ್ಲರನ್ನು ಕ್ರೈಸ್ತರಿಗೆ ಕರೆದುಕೊಂಡು ಬರಬೇಕು. ಕರ್ತನ ಬರೋಣ ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಇರಬಹುದು. ಟೈಟಾನಿಕ್ ಟೈಟಾನಿಕ್ ಅಡಗಿನ ವಿಷಯವಾಗಿ ಬರೆದಿದ್ದೇನೆ. ಈಗಲೂ ಕೂಡ ದೇವರು ಒಂದು ಹಣದ ನಾವೇ ಯೇಸು ಕ್ರಿಸ್ತನು ಎಂಬುದಕ್ಕೊಂದು ನಾವೇ ಬೇಡಿದ್ರೆ ನಾವನ್ನು ಆ ನಾವಿನೊಳಗೆ ನಾವು ಹೋಗಬೇಕು. ನಮ್ಗೆ ಅಂತ ಜನತಾರೆ ಎಲ್ಲರೂ ನಮ್ಮ ಬಂಧು ಬೇಡ ಜಾತಿ ಜಮ್ಮತ್ ಸಮದ ಎಲ್ಲರೂ ನಾವೇ ಬೇಳೆ ಕಂಡು ಹುಡುಚಿದ್ದಾಗ ಆರಾರ ತೊಲೆ ತುರುಕಿದ ನೋವನ್ನು ಕಂಡಿದ್ದಂತ ನಾವೇ ಇದರಲ್ಲಿ ಕಂಡುಹಿಡಿದಿದ್ದಾರೆ. ಎವಳು ಉಯರತ್ತಿಲ್ಲ, ಎವಳು ಮೇಳತ್ತಿಲ್ಲ, ಎವಳು ಅಗಲತ್ತಿಲ್ಲ ಕಟ್ಟಣ ಒಪ್ಪಿಟ್ಟು ಬೈಬಿಳ ಸೊಲ್ಲಪಟ್ಟುಕೋ, ಅದೆಲ್ಲ ಅಪ್ಪಡಿಯೇ ಇರ್ತೇನೆ. ಆಗತ್ತೊಡೆ ಈ ಎಷ್ಟು ಉದ್ದ ಅದರ ಎತ್ತರದಲ್ಲಿ ಕಟ್ಟಲ್ಪಡಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಡುತ್ತಾರೆ. ಎಲ್ಲವೂ ಆಧಾರದ ರೀತಿಯಲ್ಲಿ ಡಿವಿಡಿ ಆಗಿ ಹಾಕಲ್ಪಟ್ಟಿದೆ. ಬೈಬಲ್ ಸೊಲ್ಲಪಟ್ಟ ಒಂದೊಂದು ಆಧಾರವಿದೆ, ಬೈಬಲ್ನಲ್ಲಿ ಹೇಳಲ್ಪಟ್ಟಿರುವ ಪ್ರತಿಯೊಂದೊಂದಕ್ಕೂ ಕೂಡ ಆಧಾರವಿದೆ. ಇಂದ ಬೈಬಲ್ ಈ ಒಂದು ಬೈಬಲ್ ಅನ್ನು ನಡೆದದೆ ನಡಕ್ಕದೆ ನಡಕ್ಕ ಹೋರದೆ ಇಲ್ಲಂತೆ ಸೊಲ್ಲಕ್ಕೆ ಒರೇ ಪುಸ್ತಕಮಾನ ಇದ್ದ ಬೈಬಲ್ ನಡೆದಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು ಮುಂದೆ ಬರ್ಲಿಕ್ಕಿರ್ತದೆ ಎಲ್ಲವನ್ನು ಕೂಡ ಹೇಳಿರ್ತಕ್ಕಂಥ ಈ ಸತ್ಯವಾದ ಬೈಬಲ್ನಲ್ಲಿ ನಾವು ಆನಂದ ನಮ್ಮ ವಾಸಿಕಾಮ ಇದ್ದಾಳೋ
ನಾವು ಪ್ರತಿದಿನವೂ ಅದನ್ನು ಧ್ಯಾನಿಸದೇ ಇದ್ದರೆ ಅದರ ಪ್ರಕಾರವಾಗಿ ನಡೆದುಕೊಳ್ಳದೇ ಇದ್ದರೆ ಬೈಬಲ್ ಅಲಕ್ಷ್ಯ ಪಡ್ತಾನೋ ಬೈಬಲ್ ಅನ್ನು ನೀವು ಆಲಕ್ಷ್ಯ ಮಾಡುವುದಾದರೆ ಬೋಧಿಕರು ಬೋಧನೆ ನಿಮಗೆ ಸರಿಯಾದ ಕಣತ ಕೊಡಕಾಮ ಇರಂದಾಲೋ ಅದನ್ನು ಬೋಧಿಸತಕ್ಕಂತ ಬೋಧಕರ ಮಾತಿಗೆ ಸರಿಯಾಗಿ ನೀವು ಕಿವಿಗೊಡದೇ ಹೋದರೆ ಬೈಬಲ್ ಬಗ್ಗೆ ಬೋಧಕ್ಕೆ ಕೂಡಿಯ ತಿರ್ಚಮೆಯ ನಿಮಗೆ ಒಂದು ಅವಮಾನ ಪಡ್ತಾನೋ ಕನಮಣ್ಣಾಮ ಇರಂದಾಲೋ ಬೈಬಲ್ ಕುರಿತಾಗಿ ಬೋಧಿಸತಕ್ಕಂತ ಈ ಸಭೆಯಲ್ಲಿ ನೀವು ಆಲಕ್ಷ್ಯ ಮಾಡುವುದಾದರೆ ಅವಮಾನ ಮಾಡುವುದಾದರೆ ಎನ್ನ ಗದಿಯಾಗೋ ಗತಿ ಏನಾಗುವುದು ಇಂದ ಕ್ರಿಸ್ತುವ ಎದುರ್ತ ಎಂದ ಗತಿಯಾಗೋ ಈ ಕ್ರಿಸ್ತನನ್ನು ಎದುರಿಸಿದರೆ ಏನಾಗುತ್ತದೆ ಕ್ರಿಸ್ತುವ ಎದುರ್ಪದನ್ ಬೆಳೆಯುವೆ ಕ್ರಿಸ್ತನನ್ನು ಎದುರಿಸಿದ್ರ ಪರಿಣಾಮಗಳು ಆಧಾರದೊಳಗೆ ಪುಸ್ತಕಗಳು ಬರೆದಿದೆ ತಮಿಳುನಾಡಿನಲ್ಲಿ ಮತ ಮಾತ್ರ ತಡೆ ಚಟತೆ ಮತಾಂತರ ತಡೆ ಕಾಯ್ದೆ ಕಾರಣಕರ್ತಾದ ಶಂಕರಾಚಾರ್ಯ ಕಾರಣಕರ್ತನ ಶಂಕರಾಚಾರ್ಯರು ಸಂಗರಾಮ ಕೊಲವಳಗಳು ಮಾಡಿದ್ದು ಪಲ ವರ್ಷಗಳು ಕೋರ್ಟ್ ಕಳೆದಾರೆ ಶಂಕರರಾಮನ್ ಕೊಲವಳ ಶಂಕರ ರಾಮ್ ಎಂಬತಕ್ಕಂಥ ಕೊಲೆ ಸಂಬಂಧಪಟ್ಟ ಕೇಸ್ ನಲ್ಲಿ ಕೋರ್ಟ್ಗಳು ಅನೇಕ ವರ್ಷಗಳು ಓಡಾಡಿದ್ರು ಮಂಡ್ಯ ಕೊಟ್ಟಾರೆ ಹೋಗಿ ಸೇರಿದ್ದಾರೆ ಇದನ್ನ ತಲೆ ಹಾಕಿದ್ರು ಅದೇ ಸತ್ತು ಹೋಗಿ ಸೇರಿಕೊಂಡ್ರು ಇಲ್ಲೆಲ್ಲ ಸುಪ್ರೀಂ ಕೋರ್ಟ್ ಅಪೀಲ್ ಪಡಿಸ್ತಾರೆ ಇಲ್ಲದೆ ಹೋದ ಪಕ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡ್ತಾ ಇದ್ರು ಮತ ಮಾತ್ರ ತಡೆಚಿಡುತ್ತೆ ತಮಿಳುನಾಡು ಅವ್ಲ ಅಪೀಲ್ ಸಿದ್ಧ ಸೆರ್ವಿ ಜೇರಿಡಿದಾ ಎಪ್ಪಡಿ ಕಡೆಸಿ ಸತ್ತಾಗ ಪಾರ್ಟಿಗಳ ಮತಾಂತರ ವಿಷಯದ ತಡೆ ಆಜ್ಞೆ ಮಾಡ್ತಕ್ಕಂತ ಕಾನೂನು ಜಾರಿಗೆ ತರಬೇಕು ಅಂತ ಪ್ರಯತ್ನಿಸಿದ್ರು ಕೊಲೆ ಸೀಯಪಟ್ಟಾಗ ಮಂಡೆ ಓಡಿಸಿಟ್ಟು ಇಂದಿನ ವರ್ಗ ಕೂಡ ಕುತೂಹಲ ಯೋಚನೆ ಮಾಡ್ತಾ ಇದ್ರೆ ಇದು ಸ್ವಾಭಾವಿಕವಾಗಿರುತ್ತೆ ಮನವಾದ ಕೊಲೆಯ ಎಂಬುದಾಗಿ ಕರ್ನಾಟಕದ ಯಡಿಯೂರಪ್ಪ ಕರ್ನಾಟಕದಲ್ಲಿ ಯಡಿಯೂರಪ್ಪ ಕ್ರಿಸ್ತವರ್ಗಕ್ಕೆ ದೇವಾಲಯಗಳಿಗೆ ಎದುರಾಗ ಅತ್ತನ್ನು ಅಟ್ಟಿನ ಎದುರಿಮೇಲೆ ನಡಕ್ಕಾದ ಮಾರಿ ಬಾಧಿಸಿದ್ದಾರೆ ಕರ್ನಾಟಕದಲ್ಲಿ ಕ್ರಿಸ್ತರಿಗೆ ವಿರೋಧವಾಗಿ ನಡೆದಂತ ಯಾವುದು ಕೂಡ ಏನು ಮಾಡದ ಹಾಗೆ ಕಾದುಕೊಳ್ತಾ ಇದ್ರು ಅಪ್ಪ ಪದವಿ ಇಳಿದು ಜೈಲಿಗೆ ಹೋಗಿ ಪಲ ಊಳ ಮಟ್ಟ ಬಿಡಿ ಬಿದ್ದಿದ್ದಾರೆ ದೇವರು ಎದುರಿಸಿದ ನಿಮಿತ್ತವಾಗಿ ಅನೇಕ ಕೇಸ್ಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಅನೇಕ ಭ್ರಷ್ಟಾಚಾರದ ಕೇಸ್ಗಳು ಸಿಕ್ಕಿ ಹಾಕಿಕೊಂಡು ಅನೇಕ ವರ್ಷ ಜೈಲುಗಳಲ್ಲಿ ಇರಬೇಕಾಯಿತು ಗುಜರಾತ್ನಲ್ಲಿ ಕ್ರಿಸ್ತಗಳಿಗೆ ದೇವಾಲಯ ಆಂತರವಾಗಿ ಸೇರ್ಪಟ್ಟದಂತ ಅರಸು ಗುಜರಾತ್ನಲ್ಲಿ ದೇವ ಮಕ್ಕಳಿಗೆ ವಿರೋಧ ದೇವ ಸಭೆಗಳಿಗೆ ವಿರೋಧವಾಗಿ ಅವರಿಗೆ ಅದೇ ವಿರೋಧಿಸಿದ ವ್ಯಕ್ತಿಗಳಿಗೆ ಆಧಾರವಾಗಿ ಕೆಲಸ ಮಾಡಿದ ವ್ಯಕ್ತಿಗಳು ದೊಡ್ಡ ಭೂಕಂಪ ಸೃಷ್ಟಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದರು ಆತ್ಮಗಳು ಸತ್ತು ಬಿಡಿದಾಗ ಅನೇಕ ಲಕ್ಷಾಂತರ ಆತ್ಮಗಳು ಸತ್ತು ಬಿದ್ದರು ನಗರವೇ ಇಲ್ಲ ಭೂಜಂತರದೊಂದು ಸ್ಥಳ ಇಲ್ಲದೇ ಹೋಯಿತು ಅಂತ ನಡೆದ ಅತ್ತನೇ ಎನ್ಕೌಂಟರ್ಗಳನ್ನು ಸಿಬಿಐ ಎನ್ಕ್ವೈರಿ ಪಡೆದು ಎಫ್ಐಆರ್ ಕೊರಟು ಅಲ್ಲಿ ನಡೆದ ಎಲ್ಲ ಕಾರ್ಯಗಳಿಗೆ ಕೂಡ ಸಿಬಿಐ ಎನ್ಕ್ವೈರಿ ಆಗಿ ಎಫ್ಐಆರ್ ಹಾಕಲಿ ಎಂಬುದಾಗಿ ಸುಪ್ರೀಂ ಕೋರ್ಟ್ ಸೊಂದದು ಮಾತ್ರವಲ್ಲ ಅಂತ ಕೇಸ್ ತಾನೇ ಇಟ್ಟಿದ್ದು ಇದುವರೆಗೂ 31 ಬೇರೆ ಕಾಯ್ದನ್ನು ಹುಡುಕಿದ್ದಾರೆ ಇದುವರೆಗೂ ಆ ರೀತಿಯ ಕೇಸ್ ತಾನಾಗೆ ತೆಗೆದುಕೊಂಡು ಆ ಎನ್ಕ್ವೈರಿ ಪ್ರಕಾರ 31 ಜನರ ಮೇಲೆ ಕೇಸ್ಗಳು ಹಾಕಲ್ಪಟ್ಟಿದೆ ಕಂದಹಾರ ನಡೆದ ಅತ್ತನ ಕಾರಣಕರ್ತ ಅವರಂತ ಪ್ರಮೋದ್ ಮಹಾಜನ ತಂಪಿಯೇ ಸುಟ್ಟುಕೊಂಡುಟ್ಟ ಕಂದಹಾರದಲ್ಲಿ ನಡೆದ ಪ್ರಮೋದ್ ಮಹಾಜನ್ ಅವರ ತಮ್ಮನನ್ನು ಕೊಂದು ಸುಟ್ಟುಕೊಂಡು ಹಾಕಿದ್ರು ಕಂದಬಾಲ್ ನಡೆದ ಅತ್ತನ ಕಾರಣಕರ್ತ ಅವರ 13 ಬೇರೆ ಆಯ್ದಿದೆ ಕೊನೆ ಆಯ್ದನ್ನ ಹುಟ್ಟಾಂಗ ಕಂದಬಾಲ್ನಲ್ಲಿ ನಡೆದಂತ 11 ಜನರಿಗೆ ಅದರ ವಿಷಯವಾಗಿ ಜೀವಾವಧಿ ಶಿಕ್ಷಣ ಕೊಟ್ಟಿದ್ದಾರೆ ಕ್ರಿಸ್ತನ ಎದುರಿಸ ಕ್ರಿಸ್ತ ಉಣಸಿ ಮಾಡ್ತಾನೆ ಮೊಣಗಾಲು ಕೊಟ್ಟು ಜೀವ ಮಾಡುವ ಕ್ರಿಸ್ತನನ್ನು ಎದುರಿಸಿದ ಕ್ರೈಸ್ತರು ಏನು ಮಾಡೋದಿಲ್ಲ ಮೊಣಕಾಲ ಹಾಕಿ ಕರ್ತನು ನಿಮಗಾಗಿ ಯುದ್ಧ ಕಳಗೆ ಇಳಿಯುತ್ತಾನೆ ಕರ್ತನು ನಿಮಗಾಗಿ ರಣರಂಗಕ್ಕೆ ಇಳಿಯುತ್ತಾನೆ ನಿಮ್ಮ ಪರವಾಗಿ ಹೋರಾಡಲು ಕಣ್ಣಿನ ಮಣಿಗೆ ನಿನ್ನನ್ನು ಮುಟ್ಟುವವರನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟುವವನಾಗಿದ್ದಾನೆ ಹಿಂದೂ ಬಿಜೆಪಿ ಸಂಸ್ಥೆಗಳು ಎಲ್ಲೂ ಕೂಡ ರಕ್ಷಣೆಗೆ ಬರಬೇಕು ಕ್ರಿಸ್ತನನ್ನು ಮುಟ್ಟಿದರೆ ಯಾವ ಗತಿಯಾಗುತ್ತೆ ಕ್ರಿಸ್ತಗಳು ಕ್ರೈಸ್ತರನ್ನು ಎದುರಿಸುವವರ ಪರಿಣಾಮ ಎಲ್ಲ ಆಧಾರದೊಡನೆ ಎಲ್ಲರೂ ಆಧಾರದೊಟ್ಟಿಗೆ ಬರೆಯಲ್ಪಟ್ಟಿದೆ ಕಾನ್ಸ್ಟಂಟ್ ಟೈಮ್ ಪೀರಿಯಡ್ ಮುನ್ನಡಿ ಇದ್ದ 10 ರೋಮ ಚಕ್ರವರ್ತಿ 10 ಬರ್ನೆ ಅಹಾಲ ಮರಣದ ಅಡಜಾಂಗ ಕಾನ್ಸ್ಟಂಟ್ ನವ ಆಲ್ಮಿಕ ಬರುತ್ತಿದ್ದ ಮುಂಚಿತವಾಗಿದ್ದ 10 ಅರಸುಗಳು ಕೂಡ ಅಕಾಲಿಕ ಮರಣವನ್ನು ಎದುರುಗೊಂಡರು ಮೂರ್ತಗಳು ಏಕೆ ಮರಣ ಅಡಿಯಲ್ಲ ಯಾರು ಕೂಡ ಸ್ವಾಭಾವಿಕವಾದ ಮರಣವನ್ನು ಭೇಟಿ ಮಾಡಲಿಲ್ಲ ಕಾರಣಗಳಲ್ಲಿ ವಿಷ ಮುಚ್ಚಿ ಕೊಲ್ಲಪಟ್ಟಂತೆ ಕೆಲಸಗಾರರು ವಿಷ ಇಟ್ಟು ಕೊಲೆ ಮಾಡಿದರು ಗುಳ್ಳೆಗಳಾಲೇ ವಿಷ ಮುಚ್ಚಿ ಕೊಲ್ಲಪಟ್ಟಂತೆ ಮಕ್ಕಳಿಂದಲೇ ವಿಷ ಇಟ್ಟು ಕೊಲ್ಲಲ್ಪಟ್ಟರು ವೈದ್ಯ ಮುಚ್ಚಿದ್ದಾಂಗ ಅನೇಕರು ಹುಚ್ಚು ಹಿಡಿದು ಸತ್ತು ಹೋದರು ಮುಚ್ಚಿದ್ದಾಂಗ ಅನೇಕರು
ನಾನು ಹೇಳತಕ್ಕಂತ ವಾಕ್ಯಗಳನ್ನು ಹಾಗೆ ಬರೆದಿಟ್ಟುಕೊಳ್ಳಬೇಕು. ವೀಟ್ ಮಾಡಿ ಅಭ್ಯಾಸ ಮಾಡೋಣ.
ಮನೆಗೆ ಹೋಗಿ ಎತ್ತುಗಳು ಯಾವ್ದಕ್ಕೆ ತಿಂದದನ್ನು ಆಸೆ ಆಗ್ತಾ ಇರುತ್ತೆ. ಅದೇ ಮನೆ ಬೈಬಲ್ ಪಕ್ಕದಲ್ಲಿ ಜೊತೆ ನೀವು ಆಸೆ ಮಾಡಿ, ಅದೇ ರೀತಿ ಬೈಬಲ್ ಪಕ್ಕದಲ್ಲಿ ಇಟ್ಕೊಂಡು ವಾಕ್ಯ ತೆಗೆದು ಓದಿ ಓದಿ ಹಾಗೆ ಆಸೆ ಆಗ್ತಾ ಇರಬೇಕು. ವಸನಂದ ಉಯಿರ್ಬಿಟ್ಟು ವಾಕ್ಯವೇ ನಿಮ್ಮನ್ನು ಜೀವಿಸುವಂತದ್ದಾಗಿ ಪಕ್ವಪಡಿಸ ಪರಿಶುದ್ಧಪಡಿಸ ವಾಕ್ಯವೇ ನಿಮ್ಮನ್ನು ಎಚ್ಚರಿಸ್ತದೆ, ಬೋಧಿಸ್ತದೆ, ವಾಕ್ಯವೇ ನಿಮ್ಮನ್ನು ಸ್ಥಿರಪಡಿಸ್ತದೆ. ಪಾಪ ಸಿಯಾದ ಬಿಟ್ಟು ತಡೆದಿರುತ್ತೋ, ಪಾಪ ಮಾಡದ ಹಾಗೆ ನಿಮ್ಮನ್ನು ತಡೆದು ನಿಲ್ಲಿಸ್ತದೆ ವಾಕ್ಯ. ಪರಲೋಕ ನೀವೆಲ್ಲರೂ ಕೂಡ ಪರಲೋಕದ ಪ್ರಜೆಗಳನ್ನಾಗಿ ಬದಲಾಯಿಸುತ್ತದೆ ವಾಕ್ಯವನ್ನು ದಯವು ಸೇರಿದ್ರೆ ಎಲ್ಲರೂ ವೀಟಿನಲ್ಲಿ ಪಳೆಯ ಡೈರಿ ಗಿರಿ ನೋಟ್ ಬಿಟ್ಟಿದ್ದಾರೆ ಕೊಟ್ಟುವಾಗ, ಹಾಗಾಗಿ ದಯವಿಟ್ಟು ಬರುವಾಗ ಎಲ್ಲರೂ ಕೂಡ ಡೈರಿ ನೋಟ್ ಪುಸ್ತಕ ಯಾವ್ದಾದ್ರು ಸರಿ ಕೈ ಹಿಡಿದುಕೊಂಡು ಬನ್ರಿ. ಜೊತೆಯಲ್ಲಿ ಪೆನ್ ಕೂಡ ತೆಗೆದುಕೊಂಡ್ರಿ. ಪಾಸ್ಟರ್ ಜೊತೆ ಇದ್ದಾರೆ, ಪಾಸ್ಟರ್ ಸಹ ಎಲ್ಲರೂ ಕೇಳಿಸ್ಕೊಳ್ತಾರೆ ಇದ್ದಾರೆ. ಮುಂದಿನ ಸಹ ನೀವು ಬರುವಾಗ ಗೇಟ್ ಮೇಲೆ ರಿಟೇ ನಿಲ್ಸಿ ಎಲ್ಲ ನೀವು ತಗೊಂಡ್ ಬರ್ತೀರ ಚೆಕ್ ಮಾಡಿಸ್ತಾರೆ. ನೋಟ್ ಇಲ್ಲಾಮ ಬಂದಿಗೆ ನೋಟ್ ಇಲ್ಲದೇ ಒಳಗೆ ಬಂದ್ರೆ ಐನೂರು ನೋಟ್ ವಾಂಗಿ ಬಿಚ್ಚಿದ್ದಾರೆ. ಒಂದು 500 ನೋಟ್ ಪುಸ್ತಕ ತೆಗೆದುಕೊಂಡು ಪರ್ಚೇಸ್ ಮಾಡಿ ಇಟ್ಬಿಡ್ತಾರೆ. 200 ನೋಟ್ 100 ರೂಪಾಯಿ ಪರ್ಚೇಸ್ ಕಾಣಿಸಿ ಬಿಡ್ತಾರೆ. 20 ರೂಪಾಯಿ ನೋಟ್ ಪುಸ್ತಕ 30 ರೂಪಾಯಿ ಮಾತ್ರ 10 ರೂಪಾಯಿ ಕಾಣಿಕೆ ಅಂತ ಹಾಕ್ತಾರೆ. ಮಿಷನರಿ ಫಂಡ್, ಮಿಷನರಿ ಫಂಡ್ ಬಂದಿಗೆ 10 ರೂಪಾಯಿ 20 ರೂಪಾಯಿ 10 ರೂಪಾಯಿ ಕಾಣಿಸಿ ಬಿಡ್ಲಿ ಕೂಡ ನೋಡಿ ಯೋಚನೆ ಮಾಡಲಿ. ಉಂಗಟ್ಟಿ ಎಪ್ಪಿ ಕರೆಕ್ಟ್ ನಿಮ್ಮ ಬಳಿಯಿಂದ ಯಾವ್ದಾಗಿ ಹೇಳ್ಕೊಬೇಕು ಚೆನ್ನಾಗಿ ಗೊತ್ತಿಲ್ಲ. ಆದ್ರೆ ನಾವು ಬಹಳ ಕಿನ್ನಾಡಿಗಳು ಅಂತ ತಳ್ಳೋದಕ್ಕೆ ಆ ರೀತಿಯಾಗಿ ಅಂತ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಬೇಡಿ. ಮೊದಲ ಮೀಟಿಂಗ್ ನಾನು ಸುಮ್ಮನೆ ಬಿಟ್ಟೆ, ಮೊದಲನೇ ಮೀಟಿಂಗ್ ಎಂಬುದಾಗಿ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಬಿಟ್ಟಿದ್ದಾರೆ ಇವರು ಬಿಟ್ಟಿದ್ದೀನಿ. ಒಂದು ಸಾರಿ ಹೇಳಿದ್ರೆ 100 ವಾರ್ತೆ ಸುಮ್ಮನೆ ಆಶೀರ್ವದಿಸಿ.